नमस्कार वीक्षकरे, यस न्यूज कर्नाटक एक्सप्रेस ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿಫ್. ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಐಜಾಜ್ ಅಹಮದ್ ಎಂ ಮುಕ್ಬಿಲ್ ಇವರ ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ವಿನೋದ್ ಕೋಟ್ಯಾಳ್, ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಬ್ದುಲ್ ರಜಾಕ್ ಇನಾಮದಾರ್, ವಿಜಯಪುರ ನಗರ ಅಧ್ಯಕ್ಷ ಸಂತೋಷ್ ಆರ್ ಪರ್ಟಿ, ವಿಜಯಪುರ ನಗರದ ಉಪಾಧ್ಯಕ್ಷರು ಅಕೀಬ್ ಜುನೇದಿ ಇವರನ್ನು ನೇಮಕ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆ ಕಾರ್ಯಾಧ್ಯಕ್ಷರಾದ ಸಾಜಿದ್ ರಿಸಾಲ್ದಾರ್ ಹಾಗೂ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಡಿನ ಜನರಿಗೆ ನನ್ನ ನಮಸ್ಕಾರಗಳು. ಇಂದು ಬಿಜಾಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆಯ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಇದರಲ್ಲಿ ನಮ್ಮ ಜಿಲ್ಲಾ ಘಟಕದೊಳಗೆ ಉಪಾಧ್ಯಕ್ಷರು ವಿನೋದ್ ಕೋಟ್ಯಾಳ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಅಬ್ದುಲ್ ರಜಾಕ್ ಇನಾಮದಾರ್ ಮತ್ತು ಅಕೀಬ್ ಜುನೇದಿ ಮತ್ತು ಸಂತೋಷ್ ಪರೀಟ್ ಅವರಿಗೆ ನಗರ ಅಧ್ಯಕ್ಷರ ನೇಮಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯನ್ನು ಇನ್ನಷ್ಟು ಶಕ್ತಿಶಾಲಿ ಪಡಿಸ್ತೇವೆ. ಧನ್ಯವಾದಗಳು, ನಮಸ್ಕಾರ. ಇಜಾಜ್ ಅಹಮದ್ ಮುಕ್ಬಿಲ್, ಬಿಜಾಪುರ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆ. ಇಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಇಜಾಜ್ ಮುಕ್ಬಿಲ್ ಅವರ ಉಪಸ್ಥಿತಿಯಲ್ಲಿ ನಾವು ಈ ಸಂಘಟನೆಯಲ್ಲಿ ಸೇರ್ಪಡೆಯಾಗಿದ್ದೇವೆ. ಹಾಗೂ ನಮ್ಮನ್ನು ಏನದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆಯ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಹುದ್ದೆ ಕೊಟ್ಟಿದ್ದು, ಅದರ ಸದುಪಯೋಗ ಮತ್ತು ಏನದ ನಮ್ಮ ಕರ್ತವ್ಯವನ್ನು ನಾವು ಕಾರ್ಯನಿರ್ವಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆ ಇದರಲ್ಲಿ ನಮಗೆ ನಗರದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಇಜಾಜ್ ಅಹಮದ್ ಮುಕ್ಬಿಲ್ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ಆರ್ ಪಿ ಗೋಪಾಲ್ಗೌಡರು ಅವರ ಆದೇಶದ ಮೇರೆಗೆ ನಮಗೆ ಇವತ್ತಿನ ದಿನ ಸಂಘಟನೆಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅವರಿಗೆ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಈ ಸಂಘಟನೆಯನ್ನು ನಾವು ಎಲ್ಲರೂ ಸೇರಿ ಸರಿಯಾಗಿ ನಿಭಾಯಿಸಿಕೊಂಡು ಹೋಗುತ್ತೇವೆ. ಹಾಗೂ ನಮ್ಮ ಅಬ್ದುಲ್ ರಜಾಕ್ ಇನಾಮದಾರ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಅಕೀಬ್ ಎಸ್ ಜುನೇದಿ ನೇಮಕಗೊಂಡಿದ್ದಾರೆ. ಇದಕ್ಕೆ ಇಜಾಜ್ ಅಹಮದ್ ಮುಕ್ಬಿಲ್ ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕನ್ ಅನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆಗೆ.